ನನ್ನ ವಿಚಾರ ಬಿಟ್ಬಿಡಿ. ನಮ್ಮಮ್ಮ ತನ್ನ ಮಗನ ಜೀವನ ಹಾಳಾಯ್ತಲ್ಲ ಅಂತ ಕುರುಗಿ ಕುರುಗಿ ಸ್ವರ್ಗ ಹೋಗಿದ್ದಾಳೆ. ಈ ವಿಚಾರ ಗೊತ್ತಾದ್ಮೇಲಾದರೂ ನನ್ನ ಜೊತೆ ಬರ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದಕ್ಕೂ ಕರಗದೇ ಇರುವಂತ ಕಲ್ ಮನಸ್ಸು ಅವಳದು. ನನ್ನ ನಿರ್ಧಾರ ಸರಿಯಾಗೇ ಇದೆ. ನಾನು ಡೈವರ್ಸ್ ನೋಟಿಸ್ ಕಳಿಸ್ತೀನಿ, ಅದನ್ನ ಅವಳ ಕೈಲಿ ಸೈನ್ ಹಾಕಿ ಕಳಿಸಿ. ಮುಂದೇನಿದ್ರು ಕೋರ್ಟ್ನಲ್ಲಿ ನೋಡ್ಕೊಳ್ಳೋಣ. ಬೇಡ ಪಾರ್ಥ ಅವರೇ, ದುಡುಕಬೇಡಿ. ಸಂಬಂಧನ ಒಂದ್ಸರ್ತಿ ಕಳ್ಕೊಳ್ಳೋದು ಬಹಳ ಸುಲಭ, ಆದರೆ ಕಳ್ಕೊಂಡಿದ್ದನ್ನ ಮತ್ತೆ ಸೇರಿಸೋದು ಬಹಳ ಕಷ್ಟ. ಪಾರ್ಥ, ನಿಮ್ಮ ನೋವು ಏನು ಅಂತ ನನಗೂ ಅರ್ಥ ಆಗುತ್ತೆ. ಯಾಕೆಂದರೆ ನಾನು ಅನುಭವಿಸ್ತಿರೋದು ಅದನ್ನೇ. ಎಲ್ಲರ ಕಣ್ಣಿಗೂ ಒಂದೇ ಮನೆಯಲ್ಲಿದ್ದು ಖುಷಿ ಖುಷಿಯಾಗಿರೋ ದಂಪತಿಗಳು ನಾವು. ಆದರೆ ನಿಜ ಏನು ಗೊತ್ತಾ, ನನ್ನ ಹೆಂಡತಿ ನನ್ನ ಜೊತೆ ಮಾತಾಡಿ ಎಷ್ಟೋ ದಿವಸಗಳಾಗೋಯ್ತು. ಆದರೂ ನಾನು ಇವತ್ತಿಗೂ ಅದಕ್ಕಾಗಿ ಕಾಯ್ತಾ ಇದ್ದೀನಿ. ಕಾಯಲೇಬೇಕಾಗತ್ತೆ. ಹೊಂದಾಣಿಕೆ ಆಗಲಿಲ್ಲ ಅಂತ ಕೂಡಲೇ ಸಂಬಂಧ ಕಳ್ಕೊಂಡ್ಬಿಡುವಂಥ ಸಂಸ್ಕಾರ ಅಲ್ಲ ನಮ್ಮದು. ನಮಗೂ ಕಷ್ಟ ಆಗುತ್ತೆ ಪಾರ್ಥ. ಪ್ಲೀಸ್ ಪಾರ್ಥ, ನನ್ನ ಮಾತು ಕೇಳಿ. ನಿಮ್ಮ ಮನಸ್ಸಿಂದ ಈ ನಿರ್ಧಾರನ ತೆಗೆದು ಹಾಕಿಬಿಡಿ. ಕೆಟ್ಟ ಕಾಲ ಕಳೆದ ಮೇಲೆ ಒಳ್ಳೆ ಕಾಲ ಬರಬೇಕು, ಬಂದೇ ಬರುತ್ತೆ. ಅದಕ್ಕಾಗಿ ಕಾಯಬೇಕು. ಪ್ಲೀಸ್ ಪಾರ್ಥ. ಸರಿ ಮನು, ಸದ್ಯಕ್ಕೆ ನಿಮ್ಮ ಮಾತು ಮರ್ಯಾದೆ ಕೊಟ್ಟು ಈ ನಿರ್ಧಾರನ ಕೈ ಬಿಡ್ತೀನಿ. ಆದರೆ ಎಷ್ಟು ದಿನದ ಮಟ್ಟಿಗೆ ಅಂತ ನನಗೆ ಗೊತ್ತಿಲ್ಲ. ಪೆಟ್ರೋಲ್ ದರ 2 ರೂಪಾಯಿ ಜಾಸ್ತಿ ಆಗಿದೆ. ಚಿಕ್ಕಪ್ಪ ಟೀ ತೊಳಿ. ನೋಡ, ಪೆಟ್ರೋಲ್ ದರ 2 ರೂಪಾಯಿ ಜಾಸ್ತಿ ಆಗಿದೆ, ಇದಕ್ಕೆ ಜನ ಬಾಯಿ ಬಾಯಿ ಬಡ್ಕಂತ ಇದ್ದಾರೆ. ಅಕ್ಕಿ ಬೆಲೆ 50 ರೂಪಾಯಿ ಆಗಿದೆ, ಇದನ್ನ ಕೇಳೋರು ಯಾರು ಇಲ್ವೇ? ಚಿಕ್ಕಪ್ಪ ನಿಮ್ಗೇನೋ ಕೆಲಸ ಇದೆ ಇವತ್ತು? ಇಲ್ಲ, ಯಾಕೆ? ವಿಧಾನಸೌಧ ಮುಂದೆ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡ್ಬಿಡಿ ಚಿಕ್ಕಪ್ಪ. ಏಯ್ ಹೋಗ, ನಿನ್ನ ಕೆಲಸ ನೋಡ್ಕೋ, ಹೋಗ. ದೇಶದ ಬಗ್ಗೆ ಕಾಳಜಿ ಇಲ್ಲ ಇವ್ರಿಗೆ. ಕಾಣೆ ಆಗಿರುತ್ತಾಳೆ ಖುಷಿ ಎನ್ನುವ 11 ವರ್ಷದ ಹುಡುಗಿ, 10 ವರ್ಷದ ಹಿಂದೆ ಕಾಣೆ ಆಗಿರುತ್ತಾಳೆ. ಈ ಮಗುವಿನ ಫೋಟೋ ಆ ಭವಾನಿ ಹತ್ರ ಇದ್ದಿನ ಮಗುವಿನ ತರ ಇದೆಯಲ್ಲ ಇದು.
ಕರೆಕ್ಟ್. ಇದದೇ ಮಗುನೇ, ಇದು ಚುಕ್ಕಿನೇ. ಹೌದು, ಈ ಚುಕ್ಕಿ ಫೋಟೋನ ಹಾಕ್ಸಿ ಹುಡುಕೊಡಿ ಅಂತ ಹೇಳಿರೋರು ಯಾರು? ಬಹುಶಃ ಅವ್ರ ಅಪ್ಪ ಅಮ್ಮನೇ ಈ ಫೋಟೋ ಹಾಕ್ಸಿರ್ಬೋದು. ನಾನೇದ್ರ ಈ ಚುಕ್ಕಿನ ಅವ್ರ ಅಪ್ಪ ಅಮ್ಮಂಗೆ ಹುಡುಕೊಟ್ರೆ ಆ ದುರ್ಗಿ ಕೈಯಿಂದ ಬಚಾವ್ ಮಾಡ್ದಂಗೆ ಆಗುತ್ತೆ. ಹೌದು, ಇವಳೆ ಚುಕ್ಕಿ ಅಂತ ಯಾಕೆ ಕನ್ಫರ್ಮ್ ಮಾಡ್ಕೊಳ್ಳೋದು? ಈ ನನ್ನ ಮಗ ಇನ್ನ ಹೊಸ ಸಿಮ್ ತಾಂಡಿಲ್ಲ ಅನ್ಸುತ್ತೆ. ಮನೆಗೆ ಹೋಗಿ ವಿಚಾರಿಸ್ತೀನಿ. ಏನೋ ಕೀಕೊಟ್ ಗಡಿಯಾರದ ಪೆಂಡ್ಲಂ ತರ ಹಿಂಗ್ ಓಡಾಡ್ತಾ ಇದೀಯಾ? ಆ ಏನು ಇಲ್ಲ, ಸುಮ್ಮನೆ ವಾಕಿಂಗ್ ಮಾಡ್ತಾ ಇದೀನಿ. ಸುಮ್ಮನೆ ಯಾರಾದ್ರೂ ಅಣ್ಸುಟ್ ಬೇಕ ತರ ಓಡಾಡ್ತಾರೆ. ನಮ್ದೇನು ಸಾವಿರ ಇರುತ್ತೆ ಮಗ, ನಿಮಗೆ ಯಾಕೆ ಟೆನ್ಷನ್? ಏನು ಇಲ್ಲ. ಆಹಾ, ಇದಕ್ಕೇನು ಕಡಿಮೆ ಇಲ್ಲ. ಕೊಬ್ಬಿನ ಮಾತು, ಅಮ್ಮನ ತರನೇ ಎಲ್ಲಿ ಹೋಗುತ್ತೆ ಹಾಳು ಬುದ್ಧಿ. ಏನೋ ಹಾಳಾಗೋಗ್ಲಿ ಅಂತ ಮಾತಾಡಿಸ್ದೆ, ಇಲ್ಲದೆ ಇದ್ರೆ ಬಿದ್ದಿರು. ಅದೇ ಮಾವ, ಏನು ಏನು ಇಲ್ಲ ಅಂತ ಮ್ಯಾವೇ ಅಂತಿದ್ಯಾ? ಈಗ ಮಧ್ಯಾಹ್ನ ಆಗ್ತಾ ಬಂತು, ಇವತ್ತಿನ ಪೇಪರ್ ಕಾಣಿಸ್ತಿಲ್ಲ, ನೀವ್ ನೋಡಿ ತಗೊಂಡ್ರ? ತಲೆ, ನಾನು ಅದನ್ನೇ ಹುಡುಕ್ತಾ ಇರೋದು. ಇಷ್ಟೊತ್ತಾದ್ರೂ ಇನ್ನೂ ಪೇಪರ್ ಬಂದಿಲ್ಲ. ಆ ಪೇಪರ್ನ ಎಲ್ಲಿ ಬಿಸಾಕಿದನೋ, ಮನೇಲಿ ಇರೋದು ತಗೊಂಡ್ಬಿಟ್ರ? ಅಯ್ಯೋ, ಹಂಗಾಗಿರ್ಬಾರ್ದು. ಏನದು? ಏನಿಲ್ಲ. ಏನದು ಪೇಪರ್ ಅಲ್ಲ ಕಣೋ, ಮನೆ ತುಂಬಾ ಹುಡುಕ್ತಾ ಇದೀನಿ ಎಲ್ಲಿ ಅಂತ. ಸಿಕ್ಕಾಗ ಬಚ್ಚಿಟ್ಕೊಂಡು ಹೋಗುವಂಥದ್ದು ಏನೋ ಏನೋ ಇದೆ ಇಂಟ್ರೆಸ್ಟಿಂಗ್ ಆಗಿರೋದು. ಅದನ್ನೆಲ್ಲ ಆಮೇಲೆ ಮಾತಾಡ್ತೀನಿ, ಇವಾಗ ಮಾತ್ರ ಟೈಮ್ ಇಲ್ಲ. ಮನೆ ಹಿರಿ ಮಗನ, ಫಸ್ಟ್ ನಾನು ಓದ್ಬೇಕು, ಆಮೇಲೆ ಉಳಿದೋಗ. ನೀವು ಹಿರಿ ಮಗನೇ ಅಂದ್ರೆ ನಿಮ್ಗಿನ ಸೀನಿಯರ್ ಅಜ್ಜಿ, ಸೊ ಅವ್ರು ಓದ್ಬೇಕು, ಆಮೇಲೆ ತಂದ್ಕೊಡ್ತೀನಿ, ಓದೋರಂತೆ. ಬಾಯ್. ಅಮ್ಮ ಯಾಕೆ ಅಷ್ಟು ಅರ್ಜೆಂಟಾಗಿ ಪೇಪರ್ ಓದಬೇಕು? ಬೆಳಿಗ್ಗೆ ಪೇಪರ್ನ ರಾತ್ರಿ ಓದೋರವರು. ಇನ್ಯಾಕೆ ಆಷಾಢದಲ್ಲಿ ಸೀರೆ ಡಿಸ್ಕೌಂಟ್ ಸೇಲ್ ಎಲ್ಲೆಲ್ಲಿ ನಡೀತಿದೆ ಅಂತ ಲಿಸ್ಟ್ ಮಾಡೋಕ್ಕಿರ್ಬೇಕು. ಅಮ್ಮ ಪೇಪರ್ ತಗೋ. ನಾವು ಹಾಕ್ಸಿರೋ ನ್ಯೂಸ್ ಬಂದಿದೆಯೇನೋ? ಅದೆಲ್ಲರ ಮುಂದೆ ನೋಡ್ಕೊಂಡು ಕೂತ್ಕೊಳ್ಳ, ನೀನ್ ತೆಗೆದು ನೋಡಮ್ಮ. ಮಂದ, ನಾವು ಹಾಕ್ಸಿರೋ ತರನೇ ಬಂದಿದ್ಯಾ ನೋಡು. ಒಂದ್ ನಿಮಿಷ ಇರಿ ಅತ್ತೆ. ಏ ಅಮ್ಮ ನೋಡಮ್ಮ, ಅಂತ ನೀನ್ ಹೇಳ್ದಾಗ ಎಲ್ಲ ಹಾಕಿದಾರ, ಒಂದ್ಸಲಿ ಓದ್ ನೋಡು. ಈ ಭಾವಚಿತ್ರದಲ್ಲಿ ಕಂಡು ಬರುವ ಖುಷಿ ಎಂಬ ಮಗು 10 ವರ್ಷದ ಹಿಂದೆ ಮಾಗಳಿ ಜಾತ್ರೆಯಲ್ಲಿ ಕಾಣೆಯಾಗಿರುತ್ತಾಳೆ. ಈ ಮಗುವಿನ ಬಗ್ಗೆ ಮಾಹಿತಿ ಇರುವವರು ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬೇಕಾಗಿ ಕೋರುತ್ತೇವೆ. ಅಮ್ಮ ಎಲ್ಲ ಸರಿಯಾಗಿ ಬರ್ತಿದೆ ಬಿಡು, ಇನ್ನಾದರೂ ಸಿಗ್ತಾಳ ನೋಡೋಣ. ಸರಿ ಕಣ, ಈ ಪೇಪರ್ ಇಲ್ಲೇ ಇದ್ಬಿಡಿ. ಯಾರಾದರೂ ಪೇಪರ್ ಬಂದಿದೆಯಾ ಅಂತ ಕೇಳಿದ್ರೆ ಬಂದಿಲ್ಲ ಅನ್ಬಿಡು. ಹಂಗೆ ಹೇಳೋಕ್ಕಾಗಲ್ಲಮ್ಮ. ನಾನು ಪೇಪರ್ ತರುವಾಗ ಮನು ಮಾವ ನನ್ನ ನೋಡಿದ್ರು, ಈ ಪೇಪರ್ ಎಲ್ಲಿಗೆ ತೊಗೊಂಡು ಹೋಗ್ತಿದ್ಯಾ, ಯಾರಿಗೆ ಅಂತ 20 ಕ್ವಶನ್ ಕೇಳಿದ್ರು. ಇವಾಗ ಏನಾದ್ರು ಪೇಪರ್ ಬಂದಿಲ್ಲ ಅಂದ್ರೆ ಅಟ್ಟಾಡ್ಸ್ಕೊಂಡು ಹೊಡಿತಾರೆ ನಂಗೆ. ಏನು ಮಾಡೋದೀಗ? ಪೇಪರ್ ಅವ್ರು ನೋಡಿದ್ರೆ ಖುಷಿ ವಿಷಯ ಗೊತ್ತಾಗೋಗುತ್ತಲ್ಲ. ಫೋನ್ ನಂಬರ್ ಬೇರೆ ನಂದೇ ಹಾಕಿದ್ದೀನಿ,
ತಗ್ಲಾಕೊಂಡ್ಬಿಡ್ತೀನ ಏನೋ ಮಾಡೋದೀಗ ಅಮ್ಮ ಇದಕ್ಕೆ ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ ಏನು ಅದು ಅಮ್ಮ ಇದ್ರ ಮೇಲೆ ಟೀಚ್ ಹೇಳ್ಬಿಟ್ರೆ ನಿನ್ನ ತಲೆ ಟೀಚ್ ಹೇಳಿದ್ರೆ ಫೋಟೋ ಕಾಣದೇ ಇರುತ್ತಾ ಅಮ್ಮ ಟೀಚ್ ಹೇಳ್ಬಿಟ್ಟು ಬಟ್ಟೆ ತಗೊಂಡು ಒರೆಸ್ಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ ಅಕ್ಷರಗಳೇ ಕಾಣಿಸಲ್ಲ ಅಯ್ಯೋ ಎಡವಟ್ ಮಾರಾಯ ಒಂದು ಮಾಡೋದಕ್ಕೆ ಹೋಗಿ ಹತ್ತು ಮಾಡ್ತೀಯಾ ನೀನು ಸರಿ ಮಾ ಹಾಗಾದ್ರೆ ಈ ಪೇಪರ್ನ ಹರ್ದಾಕ್ಬಿಡೋಣ ಹರ್ದಾಕ್ಬಿಟ್ಟು ಮನುವಣ್ಣ ಕೇಳಿದ್ರೆ ಏನೋ ಹೇಳ್ತೀಯಾ ನೀನು ಅಪ್ಪ ಮಹಾನುಭಾವ ತಗ್ಲಾಗೋದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಮಾಡ್ತೀಯಾ ನೀನು ಅತ್ತೆ ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀರಾ ಅವರೇನಾದರೂ ಪೇಪರ್ ಕೇಳಿದ್ರೆ ಅಜ್ಜಿ ಓದುವಾಗ ಟೀಚ್ ಹೇಳ್ಬಿಟ್ರು ವರ್ಷಕ್ಕೆ ಹೋಗಿ ಹರ್ದಾಕ್ಬಿಟ್ರು ಅಂದ್ರೆ ಆಯ್ತು ಸಿಂಪಲ್ ಇದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತಿದ್ದೀರಾ ಮಗ ಪ್ರಳಯ ಅಂತ ಕಮ್ಮ ಏನೇ ಸಮಸ್ಯೆ ಬಂದ್ರು ಅವನತ್ರ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ನೋಡು ಒಟ್ಟಿನಲ್ಲಿ ನಮ್ಮ ಮೊದಲನೇ ಪ್ರಯತ್ನಕ್ಕೆ ಸೂಪರ್ ಸಕ್ಸಸ್ ಸಿಕ್ತು ಇಷ್ಟೇ ಅಲ್ಲ ಅದಕ್ಕೆ ನೋಡ್ತಾರೆ ಚುಕ್ಕಿನ ಈ ಮನೆಯಿಂದ ಓಡಿಸೋದಕ್ಕೆ ಅವಕಾಶಗಳು ಒದ್ಕೊಂಡು ಬರುತ್ತೆ ಇದಷ್ಟೇ ಅಲ್ಲ ನಮ್ಮ ಮುಂದಿನ ಎಲ್ಲ ಪ್ರಯತ್ನಗಳು ಸಕ್ಸಸ್ಫುಲ್ ಆಗೇ ಇರುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ ಆ ಚುಕ್ಕಿ ಅನ್ನೋ ಹೆಸರು ಈ ಮನೆಯಿಂದ ಮಂಗಮಾಯ ಆಗುತ್ತೆ ನೋಡ್ತಾರೆ ಪುಣ್ಯಕೋಟಿ ನಿಮ್ಮ ಅಮ್ಮನ ಕೆಟ್ಟ ಬುದ್ಧಿ ಜೊತೆ ಒಂದೆರಡಾದ್ರೂ ನಿಮ್ಮ ಅಪ್ಪನ ಒಳ್ಳೆ ಬುದ್ಧಿ ಇದೆಯಲ್ಲ ನಿನ್ ಪುಣ್ಯ ಸಾಕ್ ಸಾಕ್ ತಲೆ ಸೋರಿದ್ದು ಕೇಳಿದ್ರಲ್ಲ ಅಯ್ಯೋ ಪಾಪ ಅಂತ ತಂದ್ಕೊಟ್ಟೆ ಅಷ್ಟೇ ಥ್ಯಾಂಕ್ಸ್ ವೆಲ್ಕಮ್ ಆದ್ರೆ ಒಂದೇ ಒಂದ್ ಪೇಜ್ ಅರ್ಧೋಗಿದೆ ಅಜ್ಜಿ ಟೀ ಕುಡಿತಾ ಪೇಪರ್ ಓದಿದ್ರ ಹಂಗೆ ಚೆಲ್ಬಿಟ್ರು ವರ್ಷಕ್ಕೆ ಹೋಗಿ ಹರಿದೆ ಹಾಕ್ಬಿಟ್ರು ಹಾಳಾಗೋಗ್ಲಿ ಬಿಡು ಒಂದ್ ಪೇಜಲ್ಲಿ ಏನ್ ಮಹಾ ನ್ಯೂಸ್ ಇರುತ್ತೆ ಏನ್ ಇನ್ನು ಸ್ಟ್ಯಾಂಡಿಂಗ್ ನ್ಯೂಸ್ ರೀಡಿಂಗ್ ಮಾಡ್ಬೇಕಾ ನಿಂಗೆ ನಾನು ಇಲ್ಲ ತಾನೆ ರೈಟ್ ಬಾರೋ ಇಲ್ಲಿ ಬಾರೋ ಇಲ್ಲಿ ಲಕ್ಕಣು ಮಂಗ್ಬಂಡಿದೆ ಮಧ್ಯದ ಪೇಜ್ ಹರಿದಾಕಿದೆಯಲ್ಲೋ ಅದೇ ಪೇಜ್ ನನಗೆ ಬೇಕಾಗಿದ್ದಿದ್ದು ಅದರಲ್ಲೇ ಶೇರ್ ಮಾರ್ಕೆಟ್ ಇನ್ಫಾರ್ಮೇಶನ್ ಇರೋದು ಏನ್ ಮಾಡಕ್ಕಾಗತ್ತೆ ಮವ ಅಜ್ಜಿ ಟೀ ಕುಡಿತಾ ಕುಡಿತಾ ಬೈ ಮಿಸ್ಟೇಕ್ ಚೆಲ್ಬಿಟ್ರು ಏನ್ ಮಾಡಕ್ಕಾಗತ್ತೆ ಇವಾಗ ನನ್ಗೆ ಯಾಕೋ ಡೌಟ್ ಕಣ ಡೌಟಾ ಏನ್ ಡೌಟ್ ಮವ ಇದು ಅಜ್ಜಿ ಮಾಡಿರೋ ಕೆಲಸ ಅಲ್ಲ ನಾನು ಉರಿಸ್ಬೇಕು ಅಂತ ನನ್ನ ಹೆಂಡತಿನೇ ಮಾಡಿರೋದು ಇಲ್ಲ ಮವ ನಿಜವಾಗ್ಲೂ
ಅಜ್ಜಿನೆ ಬೈ ಮಿಸ್ಟೇಕ್ ಟೀಚ್ ಅಲ್ಲಿದ್ದು ಅತ್ತೆಗೆ ನಿಮಗೆ ಬೇಕಾಗಿರೋ ಇನ್ಫರ್ಮೇಷನ್ ಯಾವ ಪೇಜ್ ಅಲ್ಲಿ ಇರುತ್ತೆ ಅಂತ ಎಲ್ಲಿ ಗೊತ್ತಾಗುತ್ತೆ ಹೇಳಿ ಹೌದಲ್ವಾ ಮಂಕ್ ತಿಣ್ಣೆ ಅದಕ್ಕೆ ಗೊತ್ತಾಗಲ್ಲ ಹೋಗ್ಲಿ ಆ ಹರಿದೋಗಿರೋ ಪೇಜ್ ತಂದು ಕೊಡೋ ನೋಡ್ಕೋತೀನಿ ಅಯ್ಯೋ ಅದು ನಾನು ಅವಾಗ್ಲೇ ಎಸ್ಬಿಟ್ಟೆ ಮಾವ ಅಯ್ಯ ನಿನ್ನ ಪುಣ್ಯಕೋಟಿ ಹೋಲ್ಸಿ ಪಾಪ ಕಟ್ಕೊಂಡನಲ್ಲ ಅನ್ಯಾಯವಾಗಿ ಬೇಕಾಗಿರೋ ಪೇಜ್ ಇಲ್ಲದೆ ಇರೋ ಪೇಪರ್ ಇಟ್ಕೊಂಡು ನಾನೇನೋ ಮಾಡ್ಲಿ ತಗ ತೂಕಕ್ಕೆ ಹಾಕು ಒಂದು ಒಳ್ಳೆ ಕೆಲಸ ಮಾಡ್ತೀಯ ಏನು ಈ ಪೇಪರ್ ಗೆ ಎಷ್ಟಪ್ಪ 3.5 ಅಲ್ವಾ ನಾನು 4 ರೂಪಾಯಿ ಕೊಡ್ತೀನಿ 8 ಹಣಿ ನೀನೇ ಇಟ್ಕೊಂಡು ಒಂದು ಪೇಪರ್ ತಕೊಂಡು 8 ಹಣಿ ನಂಗ ಅಲ್ಲ ನನಗೆ ಸಿಕ್ಕಾಬಟ್ಟೆ ಕೆಲಸ ಇದೆ ಬಿಜಿ ಇದೀನಿ ಆಗಲ್ಲ ಬೈ पेट्रोल वेस्ट याके मने मठ कल कूतिया ನಾಗರಾಜಪ್ಪ ಹೇಳಿದ ಮಾತು ಕೇಳಿ ನಾನು ತಲೆ ಕೊರಿತಿದೆ ಶಂಕ್ರಿ ಆ ದುರ್ಗಿ ಜೈಲಿಂದ ಹೊರಗಡೆ ಬಂದ್ರೆ ಆಮೇಲೆ ನಮ್ಮನ್ನ ಯಾರು ಜೀವಿಸೈತ ಉಳಿಸಲ್ಲ ಕಣೆ ನಾವು ಹೆಂಗಾರ ಮಾಡಿ ಊರು ಬಿಟ್ಟು ಜೀವ ಉಳಿಸ್ಕೊಳ್ಬಹುದು ಆದ್ರೆ ಭವಾನಿ ರುಚಿಪ್ಪಿ ಏನ್ ಮಾಡ್ಬೇಕು ಹೇಳು ಮಾದ ಹಾಗಾದ್ರೆ ನಾವೊಂದು ಕೆಲಸ ಮಾಡೋಣ ಭವಾನಿ ಎಲ್ಲವಳು ಅಂತ ಯಾರಿಗೂ ಗೊತ್ತಿಲ್ಲ ದುರ್ಗಿನೂ ಅವಳನ್ನ ತುಂಬಾ ದಿನ ಹುಡುಕೊಂಡು ಕೂರಕ್ಕಾಗಲ್ಲ ಆದ್ರೆ ಚುಕ್ಕಿ ಎಲ್ಲವಳು ಅಂತ ಅವಳಿಗೆ ಗೊತ್ತು ಈಗ ನಾವು ಚುಕ್ಕಿನ ಕಾಪಾಡಬೇಕು ಅಂದ್ರೆ ಅವಳನ್ನ ನಮ್ಮ ಜೊತೆ ಕರ್ಕೊಂಡು ಹೋಗಬೇಕು ಏನಂತೀಯ ಏನು ಸೆಂಟ್ರಿ ಹೆಂಗ ಹೇಳ್ತೀಯ ಅಲ್ಲ ನಾವಾದ್ರು ಊರು ಬಿಟ್ಟು ಹೋಗಿ ಎಲ್ಲಾನ ತಿರುಪಿ ಆಯ್ತಾದ್ರೂ ಜೀವನ ಮಾಡಬಹುದು ಚುಕ್ಕಿನ ನಮ್ಮ ಜೊತೆ ಕರ್ಕೊಂಡು ಹೋಗಿ ಅವಳ ಕೈಲಿ ತಿರುಪಿ ಎತ್ತು ಅಂತೀಯ ಅದೆಲ್ಲ ಆಗೋ ಮಾತಲ್ಲ ಬಿಡು ಶಂಕ್ರಿ ಬೇಕಿದ್ರೆ ಈಗ ಮಾಡ್ಬೋದು ನೋಡು ದುರ್ಗಿ ಜೈಲಿಂದ ಹೊರಗಡೆ ಬರ್ತಿರೋ ವಿಷಯನ ಚುಕ್ಕಿಗೂ ಮತ್ತೆ ಜರ್ಸಾಹೇಬ್ರಿಗೆ ಹೇಳಿ ಯಾವುದಕ್ಕೂ ಚುಕ್ಕಿನ ಹುಷಾರ ನೋಡ್ಕೊಳ್ಳಿ ಅಂತ ಹೇಳ್ಬೋದು ಹ್ಞೂ ಕಣಯ್ಯ ನಿನ್ ಮಾತು ದಿಟ ಐತೆ ಮೊದಲು ನಾವು ಆ ಕೆಲಸ ಮಾಡೋಣ ನಡಿ ಈಗಲೇ ಹೋಗಿ ಹೇಳ್ಬರೋಣ ಅಲ್ಲ ಕಣಮ್ಮಿ ನಮ್ಮ ಮಗ ದಾಮು ಏನಾದ್ರು ಈ ಸ್ಕೂಲಿಂದ ಬಂದ್ಬಿಟ್ರೆ ಆಮೇಲೆ ನಾವು ಬರೋ ಗಂಟ ಹೊರಗಡೆ ಬಾಗ್ಲು ಕಾಯ್ತಾ ಇರ್ಬೇಕಾಯ್ತದೆ ಅದಕ್ಕೆ ಯಾಕಯ್ಯ ಕಾಯ್ಕೊಂಡು ಕೂತ್ಕೋತಾನೆ ಬೀಗ ಹಾಕ್ಬಿಟ್ಟು ಕೀನ ಪಕ್ಕದ ಮನೆ ಹೆಂಗಸಿನ ಕೈಯಲ್ಲಿ ಕೊಡೋಣ ಅವನು ಬಂದು ಕೇಳಿದ್ರೆ ಜಡ್ ಸಾಹೇಬ್ರ ಮನೆಗೆ ಹೋಗಿದಾರೆ ಅಂತ ಹೇಳಕ್ಕೆ ಹೇಳೋಣ ಅವನು ಬೀಗ ತೆಗೆದು ಊಟ ಮಾಡಿ ಓದ್ಕೊಂಡು ಕೂದಿರ್ತಾನೆ ಬಿಡು ಅದು ಸರಿ ನಡಿ ಬಿರ್ನೆ ಹೋಗೋಣ ಇವತ್ತಿನ ಪೇಪರ್ ಕೊಡಿ ಸ್ವಾಮಿ ಕೊಡಿ ಇಷ್ಟೊತ್ತಾದ್ಮೇಲೆ ಪೇಪರ್ಗೆ ಏನು ಡಿಮ್ಯಾಂಡ್ ಇರುತ್ತೆ 8 ಅಣಿ ಕಡಿಮೆ ತಗೊಳ್ಳಿ ಇಲ್ಲ ಸರ್ ಕಮ್ಮಿ ಆಗಲ್ಲ ಸರಿ ತಗೊಳ್ಳಿ ಏನು ಚಿಲ್ಡ್ರನ್ನ ಇದು ಚಾಕ್ಲೇಟು ಒಂದು ಕೆಲಸ ಮಾಡ್ತೀನಿ 6 ಚಾಕ್ಲೇಟ್ ಕಲೆಕ್ಟ್ ಮಾಡಿಬಿಟ್ಟು ಒಂದು ದಿವಸ ಪೇಪರ್ ತೊಗೊಂಡು ಹೋಗ್ತೀನಿ ನೋಡ್ತಾ ಇರಿ ಅಪ್ಪೆ ಇಲ್ಲ ನೋಡ 10 ವರ್ಷದಿಂದ ಕಳೆದೋಗಿರೋ ಮಗು ಫೋಟೋನ ಹಾಕ್ಬಿಟ್ಟು ಈಗ ಹುಡ್ಕೊಡಿ ಅಂತಿದ್ದಾರೆ ದಡ್ ನನ್ನ ಮಕ್ಕಳು
ಎಂದಾಕಿನಿ.